ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ್ರ ವಿಚಾರವಾಗಿ ಈಶ್ವರಪ್ಪನವರು ಅಸಮಾಧಾನಗೊಂಡಿದ್ದಾರೆ ಅವರ ಒಂದು ಅಸಮಾಧಾನ ತಣಿಸುವಂತಹ ಕೆಲಸವನ್ನ ಬಿಎಸ್ವೈ ಮುಂದುವರೆಸಿದ್ದಾರೆ ಉತ್ತರ ಕಾಂತೇಶ್ಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ವಿಚಾರವಾಗಿ ಈಶ್ವರಪ್ಪ ಅವರು ಅಸಮಾಧಾನಗೊಂಡಿದ್ದಾರೆ ಶುಕ್ರವಾರ ಒಂದು ಸಭೆ ಕೂಡ ಇದೆ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಆದರೆ ಈ ಎಲ್ಲ ಅಸಮಾಧಾನಗಳನ್ನ ತಣಿಸುವಂತಹ ನಿಟ್ಟಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಪ್ರಯತ್ನವನ್ನ ನಡೆಸಲಿದ್ದಾರೆ ಈಗಾಗಲೇ ಹೈಕಮಾಂಡ್ ಕೂಡ ಈಶ್ವರಪ್ಪ ಅವರ ಜೊತೆಗೆ ಮಾತನಾಡಿದೆ ಹಲವು ಬಿಜೆಪಿ ನಾಯಕರು ಈಶ್ವರಪ್ಪ ಅವರ ಜೊತೆಗೆ ಮಾತನಾಡಿದ್ದಾರೆ ಜೊತೆಗೆ ಅವರಿಗೆ ಎಂಎಲ್ ಸಿ ಆಗಿ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಸೊ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಯಡಿಯೂರಪ್ಪ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದಕ್ಕೆ ಈಶ್ವರಪ್ಪ ಅವರು ನಿನ್ನೆಷ್ಟೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಹಾವೇರಿಯಲ್ಲಿ ಟಿಕೆಟ್ ಅನ್ನ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಹಾವೇರಿಯಲ್ಲಿ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಆಗಲಿಲ್ಲ ಬದಲಾಗಿ ಬೇರೆ ಅಭ್ಯರ್ಥಿಗೆ ಘೋಷಣೆ ಆಯ್ತು ಇದೇ ವಿಚಾರಕ್ಕೆ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿದಂತಹ ಈಶ್ವರಪ್ಪನವರು ಯಾವ ಒಂದು ಕಾರಣವನ್ನ ಇಟ್ಕೊಂಡು ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಬಹಳಷ್ಟು ಭರವಸೆಯನ್ನ ಕೊಟ್ಟು ಕಾಂತೇಶ್ಗೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಟಿಕೆಟ್ ಕೊಡಿಸ್ತೀವಿ ನಾವೇ ಓಡಾಡಿ ಕೆಲಸ ಮಾಡ್ತೀವಿ ಅಂದಿದ್ದವರು ಈಗ ಟಿಕೆಟ್ ವಂಚನೆಗೆ ಕಾಣರಾಗಿದ್ರು ಅಂತ ಗುಡುಗಿದ್ರು ಅವರು ಸರಿ ಹೋಗ್ತಾರೆ ಅವ್ರ ಮಗನಿಗೆ ಎಮ್ ಎಲ್ ಸಿ ಮಾಡ್ಬೇಕು ಅಂತ ಏನೋ ಡೆಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಸರಿ ಹೋಗ್ತಾರೆ ಈಶ್ವರಪ್ಪನವರು ಮಾತಾಡಿದ್ರು ನಮ್ಗೆ ಯಡಿಯೂರಪ್ಪ ಕುಟ್ ಮಾತ್ನಂತೆ ನಡೆದುಕೊಳ್ಳಿಲ್ಲ ಅನ್ನೋ ನೆನ್ನೆ ಹೇಳಿ ಅವ್ರ ಜೊತೆ ಮಾತಾಡ್ತೇನೆ ಅವರು ಸರಿ ಹೋಗ್ತಾರೆ ಅವ್ರ ಮಗನಿಗೆ ಎಮ್ ಎಲ್ ಸಿ ಮಾಡ್ಬೇಕು ಅಂತ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಸರಿ ಹೋಗ್ಬೇಕು ನಮ್ಮ ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು ನಮ್ಗೆ ಯಡಿಯೂರಪ್ಪ ಕುಟುಂಬ ನಡೆದುಕೊಳ್ಳಿಲ್ಲ ಅನ್ನೋ ಮಾತನ್ನ ಅವ್ರ ಜೊತೆ ಮಾತಾಡ್ತೇನೆ ಅವರು ಸರಿ ಹೋಗ್ತಾರೆ ಅವ್ರ ಮಗನಿಗೆ ಎಂ ಎಲ್ ಸಿ ಮಾಡ್ಬೇಕು ಅಂತೇನೋ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಸರಿ ಹೋಗ್ಬೇಕು ಸರಿ ಹೋಗುತ್ತೆ ಅವ್ರ ಜೊತೆಗೆ ಮಾತನಾಡ್ತೀವಿ ಈಗಾಗಲೇ ಹೈಕಮಾಂಡ್ ಕೂಡ ಅವ್ರ ಜೊತೆಗೆ ಮಾತನಾಡಿದೆ ಭರವಸೆಯನ್ನು ಕೂಡ ಕೊಟ್ಟಿದೆ ಅವ್ರನ್ನ ಅವರ ಅಂದರೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಎಮ್ ಎಲ್ ಸಿ ಆಗಿ ಮಾಡ್ತೀವಿ ಅಂತ ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಮಾಡ್ತೀವಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಆದರೆ ಈಶ್ವರಪ್ಪ ಅವರು ಇನ್ನು ಯಾವ ಒಂದು ಇದ್ದಾರೆ ಅಸಮಾಧಾನ ಏನಾದರೂ ತಣೆದಿದೆಯಾ ಅಥವಾ ಮುಂದಿನ ಸ್ಟೆಪ್ ನಾಳೆ ತೆಗೆದುಕೊಳ್ತಾರೆ ಯಾಕಂದರೆ ನಾಳೆ ಎಲ್ಲ ಪ್ರಮುಖರ ಒಂದು ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಏನು ನಿರ್ಧಾರ ಬರುತ್ತೋ ನೋಡೋಣ ಅಂತ ಅವ್ರು ಹೇಳಿದರು ಹಾಗಾಗಿ ಪಕ್ಷೇತರರಾಗಿ ಏನಾದರೂ ಕಾಂತಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಬಹುಶಃ ನಾಳೆ ಸಿಗಬಹುದು ಅದರ ಒಳಗಾಗಿ ಬಿ ಜೆ ಪಿಯ ನಾಯಕರು ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ